ನಲಿಕಲಿ ಸಮಗ್ರ ಪುನಶ್ಚೇತನ ತರಬೇತಿ ನಲಿ ಸಮೂಹ ಸಂಪನ್ಮೂಲ ಕೇಂದ್ರ ವೀರಪ್ಪ ಕಲಿ ಮತ್ತು ಕಲಿ ಓಹೋ ನಲಿ ನಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ನಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಅಂದವಾಗಿ ಅಕ್ಷರವ ಬರೆಯೋಣ ಬಾ ಅದರ ಮೇಲೆ ಅಕ್ಷತೆಯ ಇರಿಸೋಣ ಬಾ ಅಂದವಾಗಿ ಅಕ್ಷರವ ಬರೆಯೋಣ ಬಾ ಅದರ ಮೇಲೆ ಅಕ್ಷತೆಯ ಇರಿಸೋಣ ಬಾ ಕಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಅಕ್ಷರಗಳ ಜೋಡಿಸಿ ಪದ ಕಲಿಯೋಣ ಬಾ ಚಿತ್ರಗಳಿಗೆ ಸರಿಪದಗಳ ಹೊಂದಿಸೋಣ ಬಾ ಅಕ್ಷರಗಳ ಜೋಡಿಸಿ ಪದ ಕಲಿಯೋಣ ಬಾ ಚಿತ್ರಗಳಿಗೆ ಸರಿಪದಗಳ ಹೊಂದಿಸೋಣ ಬಾ ಕಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಅಂಕಿಗಳನ್ನು ರಟ್ಟಿನಿಂದ ಕೊರೆಯೋಣ ಬಾ ಒಂದರಿಂದ ಒಂಬತ್ತು ಅರಿಯೋಣ ಬಾ ಅಂಕಿಗಳನ್ನು ರಟ್ಟಿನಿಂದ ಕೊರೆಯೋಣ ಬಾ ಒಂದರಿಂದ ಒಂಬತ್ತು ಅರಿಯೋಣ ಬಾ ಕಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಇಲ್ಲವೆಂದರೆ ಸೊನ್ನೆ ಕಲ್ಪಿಸೋಣ ಬಾ ಹತ್ತುಗಳ ಗುಂಪು ಮಾಡಿ ಎಣಿಸೋಣ ಬಾ ಇಲ್ಲವೆಂದರೆ ಸೊನ್ನೆ ಕಲ್ಪಿಸೋಣ ಬಾ ಹತ್ತುಗಳ ಗುಂಪು ಮಾಡಿ ಎಣಿಸೋಣ ಬಾ ನಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಅಭ್ಯಾಸದ ಹಾಳೆಗಳನ್ನು ಬಳಸೋಣ ಬಾ ಕೂಡುವುದನ್ನು ಕಳೆಯುವುದನ್ನು ತಿಳಿಯೋಣ ಬಾ ಆ ಅಭ್ಯಾಸದ ಹಾಳೆಗಳನ್ನು ಬಳಸೋಣ ಬಾ ಕೂಡುವುದನ್ನು ಕಳೆಯುವುದನ್ನು ತಿಳಿಯೋಣ ಬಾ ಕಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಅಡ್ಡ ಕಂಬ ಕಾಲು ಕಟ್ಟಿ ಇರಿಸೋಣ ಬಾ ಸುಲಭದಿಂದ ಗುಣಿಸುವುದನ್ನು ಕಲಿಯೋಣ ಬಾ ಅಡ್ಡ ಕಂಬ ಸಾಲು ಕಟ್ಟಿ ಇರಿಸೋಣ ಬಾ ಸುಲಭದಿಂದ ಗುಣಿಸುವುದನ್ನು ಕಲಿಯೋಣ ಬಾ ಕಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಗಿಡ ಮರಗಳ ನಾವು ಬೆಳೆಸೋಣ ಬಾ ಪರಿಸರವ ನಾವು ಉಳಿಸೋಣ ಬಾ ಗಿಡ ಮರಗಳ ನಾವು ಬೆಳೆಸೋಣ ಬಾ ಪರಿಸರವ ನಾವು ಉಳಿಸೋಣ ಬಾ ಕಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಪ್ರಾಣಿ ಪಕ್ಷಿ ಕೂಗುಗಳ ಕೂಗೋಣ ಬಾ ಸುತ್ತಲಿನ ಪರಿಸರವ ಅರಿಯೋಣ ಬಾ ಪ್ರಾಣಿ ಪಕ್ಷಿ ಕೂಗುಗಳ ಕೂಗೋಣ ಬಾ ಸುತ್ತಲಿನ ಪರಿಸರವ ಅರಿಯೋಣ ಬಾ ನಲಿಯೋಣ ಬಾ ಕಲಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ ಕನ್ನಡದ ಕಲಿಯು ನೀನು ಕುಣಿಯೋಣ ಬಾ Thank you.
లారే 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 లా జుంబక 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 బోలో జుంబక జుంబక జుమ్ జుంబక 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 బోలో జుంబక జుంబక జుమ్ రే లారే 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 లా ಅಡವಿ ತಾಯಿಗೆ ವಂದನೆ. ಕಥೆಯ ಹೆಸರು ಸಿಂಹ ಇಲಿ ಬೇಟೆಗಾರ. ಒಂದು ಕಾಡಿನಲ್ಲಿ ಒಂದು ಸಿಂಹ ವಾಸವಾಗಿತ್ತು. ಅದು ಊಟ ಮಾಡಿ ಬಂದು ಮರದ ಕೆಳಗೆ ಮಲಗಿಕೊಂಡಿತ್ತು. ಆ ಕಡೆಯಿಂದ ಒಂದು ಇಲಿ ಸಿಂಹದ ಹತ್ತಿರ ಬಂದಿತು. ಸಿಂಹ ಮಲಗಿದ್ದನ್ನು ನೋಡಿ ಇದರ ಜೊತೆ ಆಟವಾಡಬೇಕೆಂದು ಅಂದುಕೊಂಡಿತು. ಸಿಂಹದ ದೇಹದ ಮೇಲೆ ಓಡಾಟ ಮಾಡತೊಡಗಿತು. ಆಗ ಸಿಂಹಕ್ಕೆ ಎಚ್ಚರವಾಗಿ ಜೋರಾಗಿ ಗರ್ಜಿಸಿತು. ಆಗ ಇಲಿಯು ಹೆದರಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿತು. ಆಗ ಸಿಂಹವು ಇಲಿಯನ್ನ ಕೈಯಲ್ಲಿ ಹಿಡಿದುಕೊಂಡು ನಿನ್ನನ್ನು ನಾವು ತಿನ್ನುತ್ತೇವೆ ಎಂದು ಹೇಳಿತು. ನನ್ನನ್ನು ಬಿಟ್ಟು ಬಿಡು ಕಾಡಿನ ರಾಜ, ನಿನಗೆ ಯಾವಾಗಾದರೂ ಸಹಾಯ ಮಾಡುತ್ತೇನೆ ಎಂದು ಇಲಿಯು ಸಿಂಹವನ್ನ ಕೇಳಿಕೊಂಡಿತು. ಆಗ ಸಿಂಹವು ಇಲಿಯನ್ನ ಬಿಟ್ಟು ಬಿಡಿತು. ಇಲಿಯು ಸಿಂಹಕ್ಕೆ ಧನ್ಯವಾದವನ್ನ ಹೇಳಿ ಓಡಿ ಹೋಯಿತು. ಕೆಲವು ದಿನಗಳ ನಂತರ ಸಿಂಹವು ಕಾಡಿನಲ್ಲಿ ಸಂಚರಿಸಲು ಹೊರಟಿತು. ದಾರಿ ಮಧ್ಯದಲ್ಲಿ ಒಬ್ಬ ಬೇಟೆಗಾರ ಒಂದು ಬಲೆಯನ್ನು ಹಾಕಿ ಹೋಗಿದ್ದ. ಆಗ ಸಿಂಹವು ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಸಿಂಹವು ಜೋರಾಗಿ ಕೂಗತೊಡಗಿತು. ಅದೇ ಸಮಯಕ್ಕೆ ಇಲಿಯು ಅದೇ ದಾರಿಯಲ್ಲಿ ಬರುವಾಗ ಸಿಂಹವು ಬಲೆಯಲ್ಲಿ ಸಿಕ್ಕಿದ್ದನ್ನು ನೋಡಿ ಸಿಂಹದ ಹತ್ತಿರ ಓಡಿ ಹೋಯಿತು. ಆಗ ಇಲಿಯು ನಾನು ನಿನಗೆ ಸಹಾಯ ಮಾಡುತ್ತೇನೆ ರಾಜ, ನೀನು ಹೆದರಬೇಡ ಎಂದು ಧೈರ್ಯ ಹೇಳಿತು. ಬಲೆಯನ್ನ ತನ್ನ ಹಲ್ಲಿನಿಂದ ಕತ್ತರಿಸಿ ತುಂಡು ತುಂಡಾಗಿ ಮಾಡಿತು. ಸಿಂಹವು ಸಂತೋಷದಿಂದ ಹೊರಗೆ ಬಂದು ಇಲಿಗೆ ಹೇಳಿತು, ಧನ್ಯವಾದ ಇಲಿರಾಯ, ನಿನಗೆ ಯಾವ ಸಹಾಯ ಬೇಕಾದರೂ ಕೇಳು, ನಾನು ಸಹಾಯ ಮಾಡುತ್ತೇನೆ ಎಂದಿದ್ರು. ಈ ಕಥೆಯಿಂದ ನಮಗೆ ತಿಳಿಯಬರುವಂತಹ ನೀತಿ ಏನೆಂದರೆ ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡಬೇಕೆಂಬುದು.